ಕಾರ್ತಿಕೇಯ ತನ್ನ ಉದ್ದೇಶ ಮತ್ತು ಮಾಡಬೇಕಿರುವ ಕಾರ್ಯವನ್ನು ಒಪ್ಪದೇ ಇರುವುದೇ ನನ್ನ ಚಿಂತೆಗೆ ಕಾರಣ ಮಹಾದೇವ. ನಾವದನ್ನು ಕಾರ್ತಿಕೇಯನಿಗೆ ತಿಳಿಸಿ ಹೇಳಬೇಕು. ಅವನೊಳಗೆ ಇರುವ ಯೋಧನನ್ನು ಜಾಗೃತಿಗೊಳಿಸಬೇಕು. ತಾರಕಾಸುರನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಅವನನ್ನು ಸಜ್ಜುಗೊಳಿಸಬೇಕು. ಕಾರ್ತಿಕೇಯನನ್ನು ಮರಳಿ ತರಬೇಕು. ನಾರಾಯಣ, ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ತಾರಕಾಸುರ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ರಣರಂಗಕ್ಕೆ ಬಂದಿದ್ದಾನೆ. ಆದರೆ ಕುಮಾರ ಕಾರ್ತಿಕೇಯ ಇನ್ನೂ ಯುದ್ಧಕ್ಕೆ ಸಿದ್ಧನಾಗಿಲ್ಲ. ಇಂದ್ರ, ನೀನು ಕೂಡ ಯೋಧ. ತಾರಕಾಸುರನನ್ನು ಶುಂಭ ನಿಶುಂಭನನ್ನು ಅಂತ್ಯಗೊಳಿಸಲು ಸಾಧ್ಯವಿಲ್ಲ, ಅದು ತಿಳಿದಿದೆ. ಆದರೆ ಆಕ್ರಮಣಕ್ಕೆ ಸರಿಯಾದ ಉತ್ತರ ನೀಡುವುದು ರಾಜನ ಕರ್ತವ್ಯ. ಅದಕ್ಕಾಗಿ ಯುದ್ಧಕ್ಕೆ ಸಿದ್ಧನಾಗು. ನಾರಾಯಣ, ನಾನು ಯುದ್ಧಕ್ಕೆ ಸಿದ್ಧನಿರುವೆ. ಆದರೆ ಯುದ್ಧದ ಪರಿಣಾಮ ಸೋಲಿನ ರೂಪದಲ್ಲಿ ಸ್ಪಷ್ಟವಾಗಿರುವಾಗ ಯಾವ ಯೋಧ ಕೂಡ ಯುದ್ಧಕ್ಕೆ ಸಿದ್ಧನಾಗುವುದಿಲ್ಲ. ಕಾರ್ತಿಕೇಯನ ಅನುಪಸ್ಥಿತಿಯಲ್ಲಿ ತಾರಕಾಸುರನನ್ನು ಯಾರು ಎದುರಿಸಬೇಕು? ಹರ ಹುಟ್ಟು ತಾರಕಾಸುರನ ಅಂತ್ಯಕ್ಕಾಗಿ ಆಗಿದೆಯೋ ಅವರೇ ಮಾಡಬೇಕು. ಆದರೆ ಕುಮಾರ ಕಾರ್ತಿಕೇಯನಿಗೆ ಯುದ್ಧ ಮಾಡುವುದರಲ್ಲಿ ಆಸಕ್ತಿಯಿಲ್ಲ. ಮಹಾದೇವನ ಪುತ್ರನ ಇಚ್ಛೆಯ ವಿರುದ್ಧ ಯಾರು ತಾನೇ ಮಾತನಾಡಲು ಸಾಧ್ಯ? ಅವನು ಮಹಾದೇವನ ಪುತ್ರನಿದ್ದರೆ ನೀನು ದೇವತೆಗಳ ರಾಜನಿರುವೆ. ದೇವಪುತ್ರನಾಗಿರುವ ಕಾರಣದಿಂದ ಅವನು ನಿನ್ನ ಉದ್ದೇಶವನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಅಧಿಕಾರ ಬಳಸಿ. ಕಾರ್ತಿಕೇಯ ತನ್ನ ಕರ್ತವ್ಯವನ್ನು ನಿಭಾಯಿಸಲೇಬೇಕು. ಆದರೂ ಸಿದ್ಧನಾಗದಿದ್ದರೆ ದೇವತೆಗಳ ರಾಜನಾಗಿರುವ ನಿನಗೆ ನಿನ್ನದೇ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿದೆ. ಕಾರ್ತಿಕೇಯ, ನೀನು ಈ ರೀತಿ ಇಲ್ಲಿಗೆ ಬರಬಾರದಿತ್ತು. ಮಾತೆ, ಮತ್ತೇನು ಮಾಡಬೇಕಿತ್ತು? ನಾನು ಏನು ಮಾಡಬೇಕು ಎಂದು ನನಗೆ ತಿಳಿದಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಒಂದು ಕುಟುಂಬ, ಒಂದು ಉದ್ದೇಶ, ಒಂದು ಯುದ್ಧವನ್ನು ಹೇರಲಾಯಿತು. ಮಾತೆ, ಮಾತೆ, ನಾನು ಯಾರೊಂದಿಗೂ ಯುದ್ಧವನ್ನು ಮಾಡಲು ಬಯಸುವುದಿಲ್ಲ. ನಿಮ್ಮ ಜೊತೆ ಇರುವುದನ್ನು ಬಿಟ್ಟು ಬೇರೆಲ್ಲೂ ಹೋಗಲು ಬಯಸುವುದಿಲ್ಲ. ನಾನು ನೆಮ್ಮದಿಯಿಂದ ನನ್ನ ಜೀವನವಿಡೀ ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ. ಕುಮಾರ ಕಾರ್ತಿಕೇಯ, ಕುಮಾರ ಕಾರ್ತಿಕೇಯ, ನೀನು ನನ್ನೊಂದಿಗೆ ಬರಲೇಬೇಕು. ತಾರಕಾಸುರ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ದೇವತೆಗಳ ಸಹಾಯಕ್ಕಾಗಿ ನೀನು ನನ್ನೊಂದಿಗೆ ಬರಲೇಬೇಕು. ದೇವರಾಜ, ನಾನು ಕೈಲಾಸದಲ್ಲಿಯೇ ನನ್ನ ನಿರ್ಣಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ನನಗೆ ಯಾವುದೇ ರೀತಿಯ ಯುದ್ಧದಲ್ಲಿ ಆಸಕ್ತಿ ಇಲ್ಲ. ಮಹಾದೇವನ ಪುತ್ರ ಕೈಲಾಸದಲ್ಲಿ ತನ್ನ ನಿರ್ಣಯವನ್ನು ಕೈಗೊಂಡಿದ್ದಾನೆ. ಆದರೆ ದೇವರಾಜನಾಗಿರುವ ನಾನು ನಿನಗೆ ಆದೇಶ ನೀಡುತ್ತಿದ್ದೇನೆ. ದೇವಪುತ್ರನಾಗಿರುವ ಕಾರಣಕ್ಕಾಗಿ ನೀನು ನನ್ನ ಆದೇಶವನ್ನು ಪಾಲಿಸಲೇಬೇಕು. ಕುಮಾರ, ನೀನು ನನ್ನ ಜೊತೆಗೆ ಯುದ್ಧಕ್ಕೆ ಬರಲೇಬೇಕು. ಇಂದಿನವರೆಗೆ ನನಗೆ ಆದೇಶ ನೀಡಬಲ್ಲ ಓರ್ವ ದೇವರಾಜನಿದ್ದಾನೆ ಎಂದು ಸಹ ನನಗೆ ತಿಳಿದಿರಲಿಲ್ಲ. ನನ್ನ ಮಾತೆ ಎಂದಿರು ನನ್ನನ್ನು ಸ್ವತಂತ್ರವಾಗಿ ಬೆಳೆಸಿದ್ದಾರೆ.
ಕ್ಷಮಿಸಿ ದೇವರಾಜ, ನಾನು ನಿಮ್ಮ ನಿರ್ಧಾರವನ್ನು ಒಪ್ಪುವುದಿಲ್ಲ. ನಿಲ್ಲು ಕುಮಾರ. ಪ್ರತಿ ನಡೆಯು ಪ್ರತಿಫಲದ ಜೊತೆಗೆ ಬರುತ್ತದೆ. ಈಗ ನೀನು ಆಗುವುದಿಲ್ಲ ಎನ್ನುವುದರ ಪರಿಣಾಮ ತೀವ್ರವಾಗಲಿದೆ. ನೀನು ನಿನ್ನ ಜೀವನದ ಉದ್ದೇಶವನ್ನು ಈಡೇರಿಸಲು ಬಯಸುತ್ತಿಲ್ಲ, ಹಾಗಾಗಿ ನೀನು ಬದುಕಿರುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನಿನ್ನ ಮೃತ್ಯುವಿನ ಮೂಲಕ ನಿನ್ನ ಮೇಲೆ ಇರಿಸಿರುವ ಸುಳ್ಳು ಭರವಸೆಯಾದರೂ ಕೊನೆಗೊಳ್ಳುತ್ತದೆ. ಹಲವು ವರ್ಷಗಳಿಂದ ನಂಬಿಕುಳಿತ ದೇವತೆಗಳಿಗೆ ಸ್ವತಃ ತಾರಕಾಸುರನನ್ನು ತಾವೇ ಎದುರಿಸುವ ಅನಿವಾರ್ಯತೆ ಅರಿವಾದರೂ ಆಗುತ್ತದೆ. ಕುಮಾರ, ನಿನ್ನ ಅಂತ್ಯಕ್ಕಾಗಿ ಸಿದ್ಧನಾಗು. ಏನು, ಮಹಾದೇವನ ಪುತ್ರನ ಮೇಲೆಯೇ ಆಯುಧ ಬಳಸುವಿರೆ? ಅನುಚಿತವಾದುದನ್ನು ಅಂತ್ಯಗೊಳಿಸುವುದಕ್ಕೆ ಅಡ್ಡಿಯಾಗುವವರ ಮೇಲೆ ಆಯುಧ ಬಳಸುವುದು ಅನಿವಾರ್ಯವಾಗುತ್ತದೆ. ಮಾತೆ ಪಾರ್ವತಿಯು ಸ್ವತಃ ನನಗೆ ಈ ಅಧಿಕಾರವನ್ನು ನೀಡಿದ್ದಾರೆ. ನೀನು ಯುದ್ಧಕ್ಕೆ ಸಜ್ಜಾಗದಿದ್ದರೆ ದೇವರಾಜನಾಗಿರುವ ನಾನು ನನ್ನ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತದೆ. ನಿಮ್ಮ ಬಳಿ ಬಲವಿದ್ದರೆ ನಮ್ಮೊಂದಿಗೆ ಯುದ್ಧ ಮಾಡಿ ಗೆಲ್ಲಿ, ಇಲ್ಲವಾದರೆ ನನ್ನ ಚರಣದಾಸರಾಗಿ. ನೀನು ರಾಕ್ಷಸರೊಂದಿಗೆ ಯುದ್ಧ ಮಾಡುವುದನ್ನು ತಪ್ಪಿಸಿಕೊಳ್ಳುತ್ತಿರುವೆಯಲ್ಲವೇ? ನೀನು ದೇವರಾಜ ಇಂದ್ರನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ. ದೇವರಾಜ, ನಾನು ನಿಮ್ಮೊಂದಿಗೆ ಯುದ್ಧವನ್ನೇ ಮಾಡಲು ಬಯಸುವುದಿಲ್ಲ. ಕಾರ್ತಿಕೇಯ, ನಾನು ನಿನ್ನನ್ನು ಸೋಲಿಸದೆ ಇಲ್ಲಿಂದ ಹೋಗುವುದಿಲ್ಲ. ಆಗಲಿ ದೇವರಾಜ, ನೀವೇ ಗೆದ್ದಿರಿ, ನಾನೇ ಸೋತೆ. ಈಗಲಾದರೂ ಸಮಾಧಾನವಾಯಿತೆ? ನಿಲ್ಲು ಕಾರ್ತಿಕೇಯ. ದೇವರಾಜ, ನಿಮಗೇಕೆ ಅರ್ಥವಾಗುತ್ತಿಲ್ಲ? ನಾನು ಯುದ್ಧ ಮಾಡುವುದನ್ನೇ ಬಯಸುವುದಿಲ್ಲ. ನಾನು ನನ್ನ ಮಾತೆಯರೊಂದಿಗೆ ಶಾಂತಿ ಮತ್ತು ನೆಮ್ಮದಿಯಿಂದ ಇರಲು ಬಯಸುತ್ತೇನೆ ದೇವರಾಜ. ಹಾಗಾದರೆ ಸರಿ, ಯಾರಿಗಾಗಿ ನೀನು ನಿನ್ನ ಜೀವನದ ಗುರಿಯಿಂದಲೇ ದೂರ ಸರಿಯುತ್ತಿರುವೆಯೋ ನಾನು ಅವರನ್ನೇ ಅಂತ್ಯಗೊಳಿಸಿಬಿಡುತ್ತೇನೆ. ನನಗೆ ಶಬ್ದದ ಭಾಷೆ ಅರ್ಥವಾಗುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಆದರೆ ಪುತ್ರನ ಎದುರೆ ಮಾತೆಯರ ಮೇಲೆ ಹಲ್ಲೆ ಮಾಡುವುದು ನಿನಗೆ ಸಾವಿಗೆ ಆಹ್ವಾನ ಎಂದು ತಿಳಿದಿಲ್ಲವೇ? ಈ ಅಪರಾಧಕ್ಕಾಗಿ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಇಲ್ಲಿಯೇ, ಈಗಲೇ. ನಿಲ್ಲಿಸು ಕಾರ್ತಿಕೇಯ. ದೇವಿ ಪಾರ್ವತಿ, ಇಂದು ದೇವರಾಜ ಇಂದ್ರನನ್ನು ನೀವು ಕೂಡ ರಕ್ಷಿಸಲು ಸಾಧ್ಯವಿಲ್ಲ. ನೀನು ಯುದ್ಧವನ್ನೇ ಮಾಡಲು ಬಯಸುತ್ತಿರಲಿಲ್ಲ ಅಲ್ಲವೇ? ಹೌದು, ನನ್ನ ಮಾತೆಯರ ಮೇಲೆ ಹಲ್ಲೆ ಮಾಡಿದ ದೇವರಾಜ ಯುದ್ಧ ಮಾಡುವುದನ್ನು ಅನಿವಾರ್ಯ ಮಾಡಿದ. Thank you.
ಗೊತ್ತಾಗುತ್ತದೆ ಕಾರ್ತಿಕೇಯ, ದೇವರಾಜ ಕೇವಲ ತನ್ನ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಆದರೆ ನೀನು ಏಕೆ ಅವನ ಮೇಲೆ ಪ್ರಹಾರ ಮಾಡುತ್ತಿರುವೆ ಅದನ್ನು ಹೇಳು. ಸ್ವತಃ ನೀನೇ ವಿಚಾರ ಮಾಡು. ಅವನು ನಿನ್ನವರ ಮೇಲೆ, ನಿನ್ನ ಮಾತೆಯರ ಮೇಲೆ, ಏನು ಅರಿಯದ ಕೃತಿಕೆಯರ ಮೇಲೆ ಹಲ್ಲೆ ಮಾಡಿದ ಎಂದು ನಿನಗೆ ಕೋಪವಲ್ಲವೇ? ಈ ದೇವರಾಜನು ಸಹ ನಿನ್ನವನೇ ಕಾರ್ತಿಕೇಯ. ಅವರ ಮೇಲೆ ತಾರಕಾಸುರನು ಮೃತ್ಯುವಾಗಿ ಎರಗುತ್ತಿದ್ದಾನೆ. ಲೋಕದ ಜನರು ಕೂಡ ಯಾವ ತಪ್ಪನ್ನು ಮಾಡದವರು. ಅವರ ಮೇಲೆ ರಾಕ್ಷಸರು ದೌರ್ಜನ್ಯ ಮಾಡುತ್ತಿದ್ದಾರೆ. ನೀನು ದೇವರಾಜನೊಂದಿಗೆ ಯುದ್ಧ ಮಾಡುವುದಾದರೆ ತಾರಕಾಸುರನೊಂದಿಗೆ ಏಕಿಲ್ಲ? ದೇವಿ ಪಾರ್ವತಿ ಹೇಳೋದ್ರಲ್ಲೂ ಅರ್ಥವಿದೆ. ನೀನು ನಮ್ಮೊಂದಿಗೆ ಇರುವುದರಿಂದ ನಮಗೆ ಸಮಾಧಾನವಾಗುವುದಿಲ್ಲ. ನೀನು ನಿನ್ನ ಗುರಿ ಸಾಧಿಸಿದಾಗ ಮಾತ್ರ ನಮಗೆ ಸಂತಸವಾಗುವುದು. ನಿನ್ನನ್ನು ಸಾಕಿದ ನಮ್ಮ ಉದ್ದೇಶವು ಈಡೇರುವುದು. ಸಿದ್ಧನಾಗು ಕಾರ್ತಿಕೇಯ, ದೇವಿ ಪಾರ್ವತಿಯ ಮಹಾತ್ಯಾಗವನ್ನು ವ್ಯರ್ಥಗೊಳಿಸಬೇಡ.
ದೇವಿ ಲಕ್ಷ್ಮಿ, ನೀವಿಲ್ಲಿ? ಅನರ್ಥವಾಗಿದೆ. ತಾರಕಾಸುರನ ದಾಳಿಯಿಂದ ದೇವತೆಗಳು ನಡುಗಿ ಹೋಗಿದ್ದಾರೆ. ಅವನು ಬಹುತೇಕ ಎಲ್ಲರನ್ನೂ ಸೋಲಿಸುತ್ತಾನೆ. ಕಾಲಚಕ್ರವು ಯಾವ ಕಡೆಗೆ ನಡೆಯುತ್ತಿದೆ ಎಂಬುದೇ ಗೊತ್ತಾಗುತ್ತಿಲ್ಲ. ದೇವಿ ಲಕ್ಷ್ಮಿ, ತಾರಕಾಸುರನ ಅಂತ್ಯವು ಸಮೀಪಿಸುತ್ತಿದೆ. ಮಾತೆ, ತಪ್ಪು ನನ್ನದೇ. ನನ್ನ ಕರ್ತವ್ಯವನ್ನು ನಾನು ಮೊದಲೇ ಅರಿತಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ. ನಾನು ನಿಮ್ಮ ಮತ್ತು ಮಹಾದೇವನ ಅಂಶದಿಂದ ಜನಿಸಿದ್ದೇನೆ. ನಾನು ತಾರಕಾಸುರನ ಹೆಸರು ಬರೆಯಲಾಗಿರುವ ಅಸ್ತ್ರ. ಹೌದು ಕಾರ್ತಿಕೇಯ, ಬಾಣವು ಕವಚವನ್ನು ಭೇದಿಸುವುದಕ್ಕಾಗಿ ಕೇವಲ ಬಾಣ ಮಾತ್ರ ಆಗಿದ್ದರೆ ಸಾಲದು. ಅದರ ತುದಿಯು ಹರಿತವಾಗಿ ಸಿದ್ಧವಾಗಬೇಕು. ಎಲ್ಲಿಯವರೆಗೆ ಶಸ್ತ್ರದ ಶಾಸ್ತ್ರ ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಶತ್ರುಗಳನ್ನು ಸೋಲಿಸುವುದು ಸಾಧ್ಯವಿಲ್ಲ. ಕಹಿಯಾಗಿದೆ. ಹೇ ವರುಣ, ನೀರಾಗಿ ಈ ಮದಿರೆಯನ್ನು ತೆಳುವಾಗಿಸು. ತಾರಕಾಸುರ, ಮೃತ್ಯು ಸಮೀಪಿಸಿದರೆ ಮತ್ತೊಬ್ಬರು ನಿನ್ನೊಂದಿಗೆ ಹೀಗೆ ನಡೆದುಕೊಳ್ಳುತ್ತಾರೆ. ಹೇಳಿತು, ಈ ಬುದ್ಧಿಗೆಡಿ ಎತ್ತು ಹೇಳಿತು. ನಿನ್ನನ್ನು ಶಿವನ ಗಣದೊಳಗೆ ಸೇರಿಸಿದ ಆ ಮೂರ್ಖ ಯಾರು? ನೀನು ಶಿವನ ಡಮರುಗದ ಚರ್ಮವಾಗಬೇಕಾಗಿತ್ತು. ಪಡ್ಪಡ ಪಡ್ಪಡ. ತಾರಕಾಸುರ, ಆ ಡಮರುವಿನ ಶಬ್ದಕ್ಕೆ ಕುಣಿಯುವುದನ್ನು ಕಲಿ. ಏಕೆಂದರೆ ಕುಮಾರನು ನಿನ್ನ ಮೃತ್ಯು ತಾಂಡವ ಆಡುವುದು ಖಚಿತ. ಮಾತೆ, ಏಕೆ ವಿಳಂಬ? ನಾನು ತರಬೇತಿ ಪಡೆಯಲು ಸಿದ್ಧನಿದ್ದೇನೆ. ನನಗೆ ಸಮರ ಕಲೆಯನ್ನು ಕಲಿಸಿ. ತರಬೇತಿ ಪಡೆಯುವುದಕ್ಕೆ ಬೇಕಾಗಿರುವುದು ಧೈರ್ಯ. ಪುತ್ರ, ಧೈರ್ಯದ ಜೊತೆಗೆ ಕಾಯಬೇಕು. ಮಾತೆ, ಯಾರಿಗಾಗಿ? ಮಹಾಗುರುವಿಗಾಗಿ. ಅವರು ಲೋಕದ ಬಹುದೊಡ್ಡ ಯೋಧ. ಅವರೇ ಸ್ವಯಂ ಮೃತ್ಯು. ಪಾರ್ವತಿ ಒಳಗೆ ಅಡಗಿದ್ದ ಮಹಾಕಾಳಿಯನ್ನು ನನಗೆ ಪರಿಚಯಿಸಿದವರು. ಅವರೇ ನಿನ್ನೊಳಗಿರುವ ತಾರಕಾಸುರನಿಗೆ ಅಂತ್ಯ ಆಡುವ ಶಕ್ತಿಯನ್ನು ಸಜ್ಜುಗೊಳಿಸುತ್ತಾರೆ. ಮಹಾದೇವನೇ ನಿನ್ನ ಗುರು. ಕೈಲಾಸಕ್ಕೆ ಮರಳಿ ಬಂದಿರುವುದಕ್ಕೆ ನಿನಗೆ ಸ್ವಾಗತ. ನೀನು ನಿನ್ನ ಉದ್ದೇಶದ ಈಡೇರಿಕೆಗೆ ಸಿದ್ಧನಾಗಿರುವೆಯಾ? ಪಿತಾಶ್ರೀ, ನಾನು ಮಾಡಿದ ತಪ್ಪು ನನಗೆ ನಾಚಿಕೆ ಉಂಟು ಮಾಡುತ್ತಿದೆ. ನನ್ನ ಉದ್ಧಟತನವನ್ನು ಕ್ಷಮಿಸಿ ಪಿತಾಶ್ರೀ.
ಪಾರ್ವತಿಯೇ ಕ್ಷಮಿಸಿದ ಮೇಲೆ ಅದೆಂತಹ ತಪ್ಪು? ಅದೇನು ಉದ್ಧಟತನ? ತಾಯಿ ತನ್ನ ಮಗುವನ್ನು ಕ್ಷಮಿಸಿದರೆ ತಂದೆಯು ಅಪ್ಪಿಕೊಳ್ಳುವ ಆಹ್ವಾನ ಮಾತ್ರ ನೀಡಬಲ್ಲ. ತಾರಕಾಸುರನ ಮೃತ್ಯುವಿಗೆ ತರಬೇತಿ ನೀಡಿ. ಪಾರ್ವತಿ, ಬಹುಶಃ ನೀನು ಮರೆತಿರಬಹುದು, ಶಕ್ತಿ ಇಲ್ಲದೆ ಶಿವನು ಶವ. ಶವವು ಯಾರಿಗೆ ಏನನ್ನೂ ಕಲಿಸಲು ಸಾಧ್ಯವಿಲ್ಲ. ಕಾರ್ತಿಕೇಯ ನಮ್ಮಿಬ್ಬರ ಶಕ್ತಿ. ನಾವಿಬ್ಬರು ಸೇರಿ ನಮ್ಮ ಉದ್ದೇಶ ಈಡೇರಿಕೆಗಾಗಿ ಸಜ್ಜುಗೊಳಿಸಬೇಕು. ಕಾರ್ತಿಕೇಯ, ನಿನ್ನೊಳಗಿನ ಶಕ್ತಿಯನ್ನು ಎಚ್ಚರಗೊಳಿಸಲು ಸಿದ್ಧನಾಗು. ನನ್ನನ್ನು ಎದುರಿಸುವ ಯಾವ ಶಕ್ತಿಯೂ ಇಲ್ಲ, ತ್ರಿಮೂರ್ತಿಗಳು ನನ್ನನ್ನು ಮುಗಿಸಲು ಸಾಧ್ಯವಿಲ್ಲ. ನನ್ನ ಅಂತ್ಯವೆಂದು ಹೇಳುತ್ತಿದ್ದವನು ನನ್ನ ಶಕ್ತಿಯನ್ನು ಕಂಡು ತಲೆ ತಗ್ಗಿಸಿಕೊಂಡು ಓಡಿ ಹೋಗಿದ್ದಾನೆ. ಆದ್ದರಿಂದ ನಾನು ಒಂದು ಘೋಷಣೆಯನ್ನು ಮಾಡುತ್ತಿದ್ದೇನೆ. ನಾಳೆ ಇಲ್ಲಿ ಒಂದು ಯಜ್ಞವನ್ನು ಮಾಡುತ್ತೇನೆ. ಆ ಯಜ್ಞದಲ್ಲಿ ದೇವತೆಗಳನ್ನು ಒಬ್ಬೊಬ್ಬರನ್ನಾಗಿ ಆಹುತಿ ನೀಡಲಾಗುತ್ತದೆ. ಅದರಿಂದಾಗಿ ಇವರ ಶಕ್ತಿಯು ನನ್ನೊಳಗೆ ಬಂದು ಸೇರಲಿದೆ. ಆದ್ದರಿಂದ ನನ್ನ ಅಂತ್ಯ ಆರಂಭವಾಗುವುದೇ ಇಲ್ಲ. ಯಾವ ಕಾರ್ತಿಕೇಯನೂ ನನ್ನನ್ನು ಮುಗಿಸಲು ಸಿದ್ಧನಾಗುವುದಿಲ್ಲ. ಪಿತಾಶ್ರೀ, ನನ್ನ ತರಬೇತಿ ಪೂರ್ಣಗೊಂಡಿತೆ. ಕಾರ್ತಿಕೇಯ, ಮಹಾಕಾಲ ಏನನ್ನೆಲ್ಲ ಕಲಿಸಬಹುದಿತ್ತೋ ಅದನ್ನು ಕಲಿಸಿದ್ದಾನೆ. ಉಳಿದಿದ್ದನ್ನು ನಿನ್ನ ಮಾತೆ ಕಲಿಸುತ್ತಾಳೆ. ಹೌದು ಪಾರ್ವತಿ, ವ್ಯಕ್ತಿಯ ಬಲು ದೊಡ್ಡ ಕಲಿಕೆ ಮಾತೆಯಿಂದ ಆಗುತ್ತದೆ. ಮಗು ತಂದೆಗಿಂತ ಹೆಚ್ಚಾಗಿ ಮಾತೆಯಿಂದ ಕಲಿಯುತ್ತದೆ. ತನ್ನ ಶಕ್ತಿಯನ್ನು ಮಾತೆಯಿಂದಲೇ ಪಡೆಯುತ್ತದೆ. ಮಹಾಕಾಲ ಕಲಿಸಲು ಸಾಧ್ಯವಿಲ್ಲದಿರುವುದನ್ನು ಮಹಾಕಾಳಿಯು ಕಲಿಸಬೇಕಾಗುತ್ತದೆ. ಕಾರ್ತಿಕೇಯ, ಮಹಾಕಾಳಿಯು ಪಾರ್ವತಿಯ ಉಗ್ರ ರೂಪ. ಅವಳನ್ನು ಅರಿತರೆ, ಅವಳಿಂದ ತರಬೇತಿ ಪಡೆದರೆ ನಿನ್ನೊಳಗಿನ ಭಯವನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಹಾಗೆ ಅದರೊಂದಿಗೆ ಗೆಲುವನ್ನು ಪಡೆಯುವೆ.
ಪಾರ್ವತಿಗೆ ಕೇಳುತ್ತೇನೆ. ನನಗೆ ಪ್ರಿಯವಾದ ಮಹಾಕಾಳಿಯ ದರ್ಶನ ನೀಡಿ. ಮಹಾದೇವನು ನಿನಗೆ ತುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ತರಬೇತಿ ನೀಡಿದರು. ನಾನು ಆ ಯೋಚನೆಯನ್ನು ಆಕ್ರೋಶವಾಗಿಸುವ ತರಬೇತಿ ನೀಡುತ್ತೇನೆ. ಅದರಿಂದ ನೀನು ಆ ದುಷ್ಟರನ್ನು ಸಮೂಲವಾಗಿ ನಾಶ ಮಾಡಲು ಸಾಧ್ಯವಾಗುತ್ತದೆ. ನೀನು ಕ್ರೋಧವನ್ನು ಅಸ್ತ್ರವನ್ನಾಗಿಸಿಕೊಳ್ಳಬೇಕು. ದುಷ್ಟರ ಅಂತ್ಯದಲ್ಲಿ ಆನಂದ ಪಡೆಯುವುದನ್ನು ಕಲಿಯಬೇಕು. ನಾರಾಯಣ, ಏನು ವಿಷಯ? ಬಹಳ ದಿನಗಳ ನಂತರ ನಿಮ್ಮ ಮುಖದಲ್ಲಿ ಚಿಂತೆ ಕಾಣಿಸುತ್ತಿಲ್ಲ. ಏಕೆ ಈ ಸಂತೋಷದ ಮುಗುಳ್ನಗೆ? ಏಕೆಂದರೆ ಲೋಕಕ್ಕೆ ದುಷ್ಟರಿಂದ ಮುಕ್ತಿ ದೊರೆಯುವ ಸಮಯ ಬಂದಿದೆ. ತಾರಕಾಸುರನನ್ನು ಅಂತ್ಯಗೊಳಿಸಲು ಆಯುಧವೊಂದು ಸಿದ್ಧವಾಗುತ್ತಿದೆ. ಆ ಅಸ್ತ್ರದಿಂದ ತಾರಕಾಸುರ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ? ಸ್ವತಃ ಮಹಾಕಾಲ ಮತ್ತು ಮಹಾಕಾಳಿಯೇ ಆ ಅಸ್ತ್ರವನ್ನು ಸಿದ್ಧಗೊಳಿಸುತ್ತಿದ್ದಾರೆ. ಬೇಕಾಗಿದ್ದ ತರಬೇತಿ ಮುಗಿಯಿತು. ಮಾತೆ, ನಾನೀಗ ಯುದ್ಧಕ್ಕೆ ಹೋಗಬಹುದೇ? ಇನ್ನೂ ಇಲ್ಲ. ಮಗು ಕೆಲವು ಸಂಗತಿಗಳನ್ನು ತನ್ನ ಮಾತೆಯಿಂದ ಕಲಿಯುತ್ತದೆ, ಕೆಲವು ತನ್ನ ಪಿತನಿಂದ, ಕೆಲವು ಸಂಗತಿಗಳನ್ನು ಮಾತಾ ಪಿತ ಇಬ್ಬರಿಂದಲೂ ಸಮಾನವಾಗಿ ಕಲಿಯಬೇಕಾಗುತ್ತದೆ. ಶಿಕ್ಷಣ ಪೂರ್ಣಗೊಂಡಿತು.
ದೇವ ತಾರಕಾಸುರ ಎಲ್ಲ ದೇವತೆಗಳನ್ನು ಮುಗಿಸಲು ಸಿದ್ಧನಾಗಿದ್ದಾನೆ. ಇಂದ್ರದೇವ, ನಿನ್ನ ಮಾತಿನ ಅರ್ಥವೇನು? ತಾರಕಾಸುರ ತನ್ನನ್ನು ಸ್ವಯಂ ಈಶ್ವರ ಎಂದು ತಿಳಿದುಕೊಂಡಿದ್ದಾನೆ. ಅವನು ಒಂದು ಮಹಾಯಜ್ಞಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾನೆ. ಅದರಲ್ಲಿ ಎಲ್ಲ ದೇವತೆಗಳನ್ನು ಬಲಿ ನೀಡಿದ ಬಳಿಕ ತನ್ನನ್ನು ಲೋಕದ ಏಕಮಾತ್ರ ಈಶ್ವರ ಎಂದು ಘೋಷಿಸಿಕೊಳ್ಳಲಿದ್ದಾನೆ. ಆದರೆ ನಾವು ಹಾಗೆ ಮಾಡಲು ಬಿಡುವುದು ಬೇಡ. ನಾನು ಈಗಲೇ ನಿಮ್ಮ ಜೊತೆಗೆ ಬರುತ್ತೇನೆ. ನಿಮ್ಮ ನೇತೃತ್ವದಲ್ಲಿಯೇ ತಾರಕಾಸುರನೊಂದಿಗೆ ಯುದ್ಧ ಮಾಡುತ್ತೇನೆ. ನೀವು ನೀಡುವ ಸೂಚನೆಗಳನ್ನು ಸದಾ ಪಾಲಿಸುತ್ತೇನೆ. ಇಲ್ಲ ಕುಮಾರ, ಮಹಾದೇವ ಮತ್ತು ಮಹಾಕಾಳಿಯ ಪುತ್ರ, ಇಂತಹ ಪ್ರಬಲ ಯೋಧ ಈ ಲೋಕದಲ್ಲಿ ಬೇರಾರೂ ಇಲ್ಲ. ಅಂತಹ ಕಾರ್ತಿಕೇಯನ ಬದಲಿಗೆ ದೇವತೆಗಳ ನೇತೃತ್ವ ಬೇರಾರೂ ವಹಿಸಲು ಸಾಧ್ಯವಿಲ್ಲ. ದೇವಸೇನೆಯ ಸೇನಾಪತಿಯಾಗುವ ನನ್ನ ಮನವಿಯನ್ನು ಸ್ವೀಕರಿಸಿ. ನಾವು ನಿನ್ನ ಮಾರ್ಗದರ್ಶನದಲ್ಲಿ ತಾರಕಾಸುರನೊಂದಿಗೆ ಯುದ್ಧ ಮಾಡುತ್ತೇವೆ. ದೇವತೆಗಳ ಸೇನೆಯ ಸೇನಾಪತಿ ಕಾರ್ತಿಕೇಯನಿಗೆ, ದೇವತೆಗಳ ಸೇನೆಯ ಸೇನಾಪತಿ ಕಾರ್ತಿಕೇಯನಿಗೆ, ದೇವತೆಗಳ ಸೇನೆಯ ಸೇನಾಪತಿ ಕಾರ್ತಿಕೇಯನಿಗೆ. ಸಮಯ ಬಂದಿದೆ ಕಾರ್ತಿಕೇಯ, ಹೊರಡು. ನಿನ್ನ ಜೀವನದ ಉದ್ದೇಶ ಈಡೇರಿಸು. ವಿಜಯ ಪುತ್ರ, ನೀನು ನಿನ್ನ ಸರ್ವಶ್ರೇಷ್ಠ ಪ್ರದರ್ಶನ ನೀಡುವ ಭರವಸೆ ಇದೆ. ರಾಕ್ಷಸರ ದೊರೆಯೇ, ಮೊದಲ ಬಲಿಯ ಸಮಯವಾಯಿತು. ಮೊದಲ ಬಲಿಯ ಸಮಯವಂತೂ ಆಯಿತು, ಆದರೆ ಮೊದಲ ಬಲಿ ಯಾರನ್ನು ನೀಡಬೇಕು? ಇದು ಪ್ರಮುಖ ಪ್ರಶ್ನೆಯಾಗಿದೆ. ಇದೆಲ್ಲವೂ ಪ್ರಾರಂಭವಾಗಿದ್ದು ಮಹಾಕಾಲ ಮತ್ತು ಮಹಾಕಾಳಿಯಿಂದ. ಇದರ ಅಂತ್ಯ ಕೂಡ ಮಹಾಕಾಲ ಮತ್ತು ಮಹಾಕಾಳಿಯ ಪ್ರಿಯ ನಂದಿಯಿಂದಲೇ. ಹಾಗಾದರೆ ನಂದಿ, ನಡಿ ಬಲಿಯ ಪೀಠದ ಕಡೆಗೆ. ಹರ ಹರ ಮಹಾದೇವ. ಜೈ ಮಹಾಕಾಳಿ. ಮೂರ್ಖ ಪಶುವೆ, ನಿನ್ನ ಬಲಿ ನೀಡಿಯೇ ಮಹಾಕಾಲ ಮತ್ತು ಮಹಾಕಾಳಿಗೆ ಸವಾಲು ಹಾಕುತ್ತೇನೆ.
ತಾರಕಾಸುರ ಮಹಾಕಾಳ ಮತ್ತು ಮಹಾಕಾಳಿಗೆ ಸವಾಲು ಹಾಕುವ ಮುನ್ನ ಅವರ ಪುತ್ರನ ಸವಾಲನ್ನು ಸ್ವೀಕರಿಸು. ಓಹೋ, ನನ್ನ ಮೃತ್ಯು ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದು ತಲುಪಿಯೇ ಬಿಟ್ಟ. ನೋಡಿ ವೀರ ರಾಕ್ಷಸರೇ, ಒಳ್ಳೆಯದೇ ಆಯಿತು. ಈ ಯಜ್ಞ ವೇದಿಕೆಯಲ್ಲಿ ಮೊದಲು ಇವನ ರಕ್ತವೇ ಹರಿಯಲಿದೆ. ದೇವರಾಜ ಕಾರ್ತಿಕೇಯನನ್ನು ಕರೆದುಕೊಂಡು ಹೋದಾಗಿನಿಂದ ನಾನು ನಿಮ್ಮನ್ನು ಗಮನಿಸುತ್ತಿರುವೆ. ನೀವು ಎಂದಿನಂತಿಲ್ಲ. ನೀವು ಕಾರ್ತಿಕೇಯನಿಗೆ ವಿಜಯಶಾಲಿಯಾಗುವ ಆಶೀರ್ವಾದ ಕೂಡ ನೀಡಲಿಲ್ಲ. ಏಕೆ ಮಹಾದೇವ? ಪಾರ್ವತಿ, ಆಶೀರ್ವಾದ ಮತ್ತು ವರಗಳಿಂದ ಎಲ್ಲವೂ ಸಾಧ್ಯವಾಗದಿದ್ದರೆ ಇಡೀ ಸೃಷ್ಟಿಯೇ ರಾಕ್ಷಸರ ಆಳ್ವಿಕೆಯಲ್ಲಿರುತ್ತಿತ್ತು. ದೇವ, ಇದು ನನ್ನ ಪ್ರಶ್ನೆಗೆ ಉತ್ತರವೇ? ಇಲ್ಲ, ನಾನು ಆಶೀರ್ವಾದ ನೀಡದೇ ಇರುವ ಕುರಿತು ಕೇಳಿದೆ. ಸಮಯ ಬರುವುದಕ್ಕಿಂತ ಮುಂಚೆ ಉತ್ತರ ಹೇಳುವುದು ಸರಿಯಲ್ಲ. ಸಮಯ ಬಂದಾಗ ಕಾಲವೇ ಉತ್ತರ ಹೇಳಲಿದೆ. ದೇವ, ನೀವು ನಡೆದುಕೊಳ್ಳುತ್ತಿರುವ ರೀತಿ ನನ್ನ ಮನಸ್ಸಿನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತಿದೆ. ನನಗೆ ತಿಳಿಯದೇ ಇರುವುದು ಇದೆಯೇ? ಕಾರ್ತಿಕೇಯನ ಗೆಲುವು ನಿಶ್ಚಿತವಲ್ಲವೇ? ಪಾರ್ವತಿ, ದೊಡ್ಡ ಗುರಿಯನ್ನು ತಲುಪುವುದು ಸರಳವಲ್ಲ. ಕಾರ್ತಿಕೇಯ ಈ ಗುರಿಯನ್ನು ತಲುಪುವುದು ತುಂಬಾ ಕಷ್ಟ. ಅವನಿಗದು ಸಹಜವಾಗಿ ದೊರೆಯುವುದಿಲ್ಲ. ದೇವ, ನನ್ನ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಬೇಡಿ. ವಿಷಯವೇನೆಂದು ಹೇಳಿ. ಕಾರ್ತಿಕೇಯನಿಗೆ ಏನಾಗಲಿದೆ? ಅವನಿಂದ ಏನಾದರೂ ಲೋಪವಾಗಿದೆಯೇ? ಪಾರ್ವತಿ, ಲೋಪ ಕಾರ್ತಿಕೇಯನಿಂದ ಆಗಿದೆ, ಬೇರೊಬ್ಬರಿಂದ ಕೂಡ. ಆಕ್ರಮಣ! ಆಕ್ರಮಣ! ನೋಡಿ ವೀರ ರಾಕ್ಷಸರೇ, ನೀವು ನೋಡಿ ಪುಕ್ಕಲು ದೇವತೆಗಳೇ, ತಾರಕಾಸುರನ ಅಂತ್ಯ ಸ್ವತಃ ಕೊನೆಯ ಉಸಿರನ್ನು ಎಣಿಸುತ್ತಿದೆ. ಕುಮಾರ, ನೀನು ಮಹಾದೇವ ಮತ್ತು ಮಹಾಕಾಳಿಯ ಶಕ್ತಿ. ನಿನ್ನ ಜೀವನದ ಉದ್ದೇಶವನ್ನು ಸಾಧಿಸು. ಈ ದುಷ್ಟರ ಅಂತ್ಯ ಮಾಡು. ಮಹಾನ್ ತಾರಕಾಸುರನಾದ ನಾನು ನನ್ನ ಮೃತ್ಯುವನ್ನು ನಾನೇ ಕೊಲ್ಲುತ್ತೇನೆ.
ವಧೆ ಮಾಡುವುದನ್ನು ಯಾರು ತಪ್ಪಿಸುತ್ತಾರೆ? ನಾನು ನೋಡ್ತೇನೆ.